ಹಾಯ್, ವೆಲ್ಕಮ್ ಟು ಸಖಿ ಸಿರಿ ಚಾನೆಲ್. ಇವತ್ತು ನಾನು ಮೃದುವಾಗಿ ಅಂದರೆ ಸಾಫ್ಟ್ ಸಾಫ್ಟಾಗಿ ಇಡ್ಲಿ ಬರೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಡ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗೂ ಮಾಡ್ತಾರೆ, ನೆಂಟರು ಬಂದರೆ ಮಾಡೇ ಮಾಡ್ತಾರೆ, ಆದರೆ ಚೆನ್ನಾಗಿ ಬರಬೇಕು ಅಂಥೇಳಿ. ಆ ಥರ ಸಾಫ್ಟಾಗಿ ಬರಲಿಕ್ಕೆ ಹೇಗೆ ಇಡ್ಲಿ ಮಾಡೋದು ಅಂತ ನಾನು ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಹಾಗೆ ಹೇಳ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಇಡ್ಲಿಗೆ ಬೇಕಾಗಿರೋ ಐಟಮ್ಮು, ನಾನು ತಿಂಡಿ ಅಕ್ಕಿ ತೊಗೊಂಡಿದ್ದೀನಿ, ಎರಡು ಲೋಟ ತಿಂಡಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಸೋನಾ ಮಸೂರಿ ಬೇಕಾದ್ರೂ ತೊಗೋಬೋದು, ಇಲ್ಲ ತಿಂಡಿ ಅಕ್ಕಿ ಬೇಕಾದ್ರೂ ತೊಗೋಬೋದು. ಅದಕ್ಕೆ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅರ್ಧದಿಂದ ಮುಕ್ಕಾಲು ಭಾಗ ಅಷ್ಟು ಲೋಟ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಎರಡು ಲೋಟಕ್ಕೆ ಅರ್ಧ ಲೋಟ ಇಲ್ಲ ಮುಕ್ಕಾಲು ಲೋಟ. ಆಮೇಲೆ ಅದಕ್ಕೆ ಒಂದು ಅರ್ಧ ಟೀಸ್ಪೂನು ಇಲ್ಲಾಂದರೆ ಒಂದು ಟೀಸ್ಪೂನಷ್ಟು ಮೆಂತೆ. ಆಮೇಲೆ ಒಂದು ಹಿಡಿಯಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ತೆಳು ಅವಲಕ್ಕಿ ಕೂಡ ತೊಗೋಬೋದು. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ 6 ರಿಂದ 8 ಗಂಟೆ. ಅದು ಈ ಥರ ಆಗಿದೆ, ಅಕ್ಕಿ ಚೆನ್ನಾಗಿ ಮಾಡಿ ತೊಳೆದಿಟ್ಬಿಡ್ತೀನಿ. ತೊಳೆದಿಟ್ಕೊಂಡ್ಬಿಟ್ರೆ ಮತ್ತೆ ತೊಳಿಬೇಕಂತ ಇಲ್ಲ. ಇದು ಹೌದು, ಮೆಂತೆ ಮತ್ತು ಉದ್ದಿನಬೇಳೆ ಇದು ಕೂಡ ಚೆನ್ನಾಗಿ ಮಾಡಿ ತೊಳೆದು 2-3 ಸರಿ ನಾನು ತೊಳೆದಿದ್ದೀನಿ. ಎಲ್ಲದನ್ನು ತೊಳೆದ್ಬಿಟ್ಟೆ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ದಪ್ಪ ಅವಲಕ್ಕಿ ಕೂಡ ಅದೇ ಟೈಮಲ್ಲೇ ನಾನು ಚೆನ್ನಾಗಿ ಮಾಡಿ ತೊಳೆದು, ಅದು ಕೂಡ ನೀವು ತೊಳೆದೇ ನೆನೆಸಿಟ್ಕೊಳ್ಳಿ. ಓಕೆ, ನೆನೆಸಿದ್ದನ್ನು ನಾನು ಗ್ರೈಂಡರಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಮೆಂತೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಆ ಥರ ತಿರುವುತ್ತಾ ಇರಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂತಂದರೆ ಮೆಂತೆ ಬೇಗ ರುಬ್ಬಲ್ಲ. ಓಕೆ, ಸ್ವಲ್ಪ ಸಾಫ್ಟ್ ಆಯಿತು, ಅದು ಸ್ವಲ್ಪ ರುಬ್ಬಿದ ಕೂಡಲೇ ನಾನು ನೆನೆಸ್ಕೊಂಡಿರೋ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿ ನೀವು ತೆಳು ಅವಲಕ್ಕಿ ಹಾಕ್ಕೊಂಡ್ರೆ ಆವಾಗಲೇ ನೆನೆಸಿ ಹಾಕ್ಕೋಬೋದು, ದಪ್ಪ ಅವಲಕ್ಕಿನೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರಲಿಕ್ಕೆ ಅನುಕೂಲ. ನೀವು ದಪ್ಪ ಅವಲಕ್ಕಿ ಇದ್ದರೆ ದಪ್ಪ ಅವಲಕ್ಕಿನೇ ಆವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಕೊಳ್ಳುವಾಗನೇ ನೆನೆಸಿಟ್ಕೊಬಿಡಿ. ಈಗ ಆ ಅವಲಕ್ಕಿ ಕೂಡ ರುಬ್ಬಿತು, ಅವಲಕ್ಕಿ ರುಬ್ಬಿದ ಕೂಡಲೇ ಮತ್ತೆ ನಾನು ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿ ಹಾಕಿದ್ಮೇಲೆ ನೈಸ್ ಆಗೋ ತನಕ ಚೆನ್ನಾಗೆ ರುಬ್ಕೊಳ್ತೀನಿ. ಅದನ್ನು ಮಿಕ್ಸ್ ಮಾಡ್ತಾ ಇರಿ ನೋಡಿ. ಈಗ ನೋಡ್ಕೋಬೇಕು ಮೆದುವು ಸ್ಮೂತ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಚೆನ್ನಾಗಿ ಮಾಡಿ. ಓಕೆ, ಇದು ಸ್ಮೂತ್ ಆಗಿದೆ, ಸ್ವಲ್ಪ ಕೈ ಹಾಕಿ ನೋಡಿಕೊಂಡ್ರೆ ಸಾಕು. ಈಗ ನಾನು ಅದನ್ನು ತಕ್ಕೊಳ್ತಾ ಇದ್ದೀನಿ. ನೀವು ಅದು ತಕ್ಕೊಳ್ಳುವಾಗ ಫಸ್ಟ್ ಆ ಹಿಟ್ಟನ್ನೆಲ್ಲ ಹಾಗೆ ತಗೋಬಿಡಿ, ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಬಿಟ್ಟು ನೋಡ್ಕೊಂಡು ಹಾಕಿ. ಆದಷ್ಟು ಹದವಾಗಿ, ದಪ್ಪ ತುಂಬ ದಪ್ಪ ಅಲ್ಲ, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ತೆಳು ಹಾಕ್ಕೊಡ್ದು, ಹಿಟ್ಟು ತೆಳು ಆಗದೆ ಇರೋ ಹಾಗೆ. ಆಮೇಲೆ ಕೈಯಲ್ಲಿ ಆ ನೀರನ್ನು ಮತ್ತು ಇದನ್ನು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಮಿಕ್ಸ್ ಆಗಿದೆ ನೋಡಿ, ಈ ಹದದಲ್ಲಿ ಇದೆ. ಅದನ್ನು ನಾನು ರಾತ್ರಿ ಇಡೀ ಅಂದರೆ 6-8 ಗಂಟೆ ಹತ್ತಿರ ಅದನ್ನು ಬಿಟ್ಟಿದ್ದೀನಿ. ಬೆಳಿಗ್ಗೆ ನಾನು ಆ ಹಿಟ್ಟನ್ನು ತೆಗೆದಾಗ ಚೆನ್ನಾಗಿ ಉಬ್ಬಿದೆ, ರಾತ್ರಿ ನಾನು ಉಪ್ಪು ಹಾಕಿರಲ್ಲ ಅದಕ್ಕೆ, ಬೆಳಿಗ್ಗೆನೇ ಉಪ್ಪು ಹಾಕಿದ್ದೀನಿ, ಇಲ್ಲ ಅಂತಂದರೆ ಉಬ್ಬೋದಿಲ್ಲ ಅದು. ಓಕೆ, ನಾನೀಗ ಇಡ್ಲಿ ಮಾಡೋಕ್ಕೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಕುಕ್ಕರ್ ಇದೆ, ಆಮೇಲೆ ಕುಕ್ಕರಲ್ಲೇ ಮಾಡ್ತಾರೆ ಕೆಲವೊಬ್ಬರು, ಬಟ್ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಚೆನ್ನಾಗತ್ತೆ ಇದರಲ್ಲಿ. ಆಮೇಲೆ ನಾನು ಆ ಬೌಲಲ್ಲಿ ಇಟ್ಟಿದ್ದೀನಿ, ಬೌಲಲ್ಲಿ ಎಣ್ಣೆ ಬೇಕಾದ್ರೂ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ತುಪ್ಪ, ಯಾವುದು ನಿಮಗಿಷ್ಟನೋ ಅದು. ನಾನೊಂದು ಪ್ಲೇಟ್ ಕೂಡ ಹಾಕಿದ್ದೀನಿ. ಓಕೆ, ಇಷ್ಟು ಮಾಡಿಬಿಟ್ಟು ನಾನು ಮಾಡಿ ಇಡ್ಲಿ ತಂದರನ್ನು ಇಟ್ಟಿದ್ದೀನಿ. ಓಕೆ ನೋಡಿ, ಆಮೇಲೆ ಅದು ಬೆಂದಿದೆಯಾ ಇಲ್ಲ ನೋಡೋಕ್ಕೆ ಒಂದು ಬೌಲಲ್ಲಿ ನಾನು ನೀರು ಹಾಕೋಬಿಟ್ಟು ಸ್ಪೂನ್ ತೊಗೊಂಡು ಅದು ನೋಡಿದಾಗ ಅದು ಅಂಟ್ಕೊಂಡಿರಬಾರ್ದು, ಹಿಟ್ಟು ಹಿಟ್ಟು ಥರ ಕಾಣಲ್ಲ ಆವಾಗ ಅದು ಬೆಂದಿದೆ ಅಂತ ಅರ್ಥ. ಓಕೆ, ನಾವು ಆಫ್ ಮಾಡ್ಕೊಳ್ಳೋಣ. ಬೆಂದಿದೆ, ನಾವು ಈ ತಟ್ಟೆಯಲ್ಲಿ ಬೇಕಾದ್ರೂ ನಾವು ಹಾಕ್ಕೋಬೋದು. ಓಕೆ, ಈಗ ಅದನ್ನು ತೆಗಿಯೋದು ಕೂಡ ಅಷ್ಟೇ, ಆ ಸ್ಪೂನಿಗೆ ನಾವು ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ. ಓಕೆ, ಇಡ್ಲಿಗೆ ನಾನು ಕಾಂಬಿನೇಷನ್ ಆಗಿ ರಸಂ